Hello friends, so many science students are prepared for CET, NEET and other competitive examination and entrance exams and scholarship oriented examination KVPY. Okay, students, na pratiyondu video dalli nanu GH Maths II ga upload maadbekara pratiyondu video dalli nanu information na helta irthene nodi science tagondirthakkanta eshto vidyarthigalige CET ಕಟ್ಟದ ಗೊತ್ತಿರಲ್ಲ ಮತ್ತು ಸಿ ಇ ಟಿನೂ ತೊಗೊಂಡ್ರಲ್ಲ ನೀಟ್ ತಗೊಂಡ್ರಲ್ಲ ಲಾಸ್ಟ್ ಡೇಟ್ ಆದ್ಮೇಲೆ ಯೋಚನೆ ಮಾಡ್ತಾರೆ ಅದೇ ಥರ ಕೆ ವಿ ಪಿ ವೈ ಸ್ಕಾಲರ್ಶಿಪ್ ಓರಿಯೆಂಟೆಡ್ ಪ್ರೋಗ್ರಾಮ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದರಲ್ಲಿ ಒಳ್ಳೆ ಸ್ಕೋರ್ ಬಂದರೆ ಸ್ಕಾಲರ್ಶಿಪ್ ಸಿಗುತ್ತೆ ನೀವು ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಪ್ಯೂರ್ ಸೈನ್ಸಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನೇ ಗೊತ್ತಿರಲ್ಲ ಎಕ್ಸಾಮ್ ಆದಮೇಲೆ ಅಯ್ಯೋ ನಾನು ಕಟ್ಟಬೇಕಾಗಿತ್ತು ಅಯ್ಯೋ ನಾನು ಕಟ್ಟಬೇಕಾಗಿ ಚೆನ್ನಾಗಿ ಓದಿದ್ದೆ ಈ ಥರದ್ದು ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕೆಲವರಿಗೆ ದಯವಿಟ್ಟು ಯಾರು ವಿಡಿಯೋಗಳನ್ನು ನೋಡ್ತೀರಿ ಅದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯಾರು ಸೈನ್ಸ್ ಓದ್ತಾ ಇರ್ತೀರಿ ಅವ್ರ ಗಮನಕ್ಕೆ ಅಟ್ಲೀಸ್ಟ್ ಓ ನೀನು ಸೈನ್ಸ್ ಓದ್ತಾ ಇದ್ದೀನಪ್ಪ ನೀನು ಸಿ ಇ ಟಿ ಕಟ್ಟಿದ್ಯಾ ಅಥವಾ ನೀಟ್ ಕಟ್ಟಿದ್ಯಾ ಅಥವಾ ಕೆ ವಿ ಪಿ ಒ ಕಟ್ಟಿದ್ಯಾ ಈ ಥರ ಜನರಲ್ಲಿ ಕೇಳ್ತಾ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ಬೇಕು ಕೆಲವು ಸ್ಟೂಡೆಂಟ್ಸ್ಗೆ ಏನು ಬಂದುಬಿಡುತ್ತೆ ಮತ್ತು ಪೇರೆಂಟ್ಸ್ ಮನಸ್ಸಲ್ಲಿ ಏನು ಬಂದುಬಿಟ್ಟಿದೆ ಅಂದರೆ ಕೆಲವರಿಗೆ ಜನರಲ್ ಆಗಿ ಓ ನೀಟ್ ಓ ಎಮ್ ಬಿ ಬಿ ಎಸ್ ಓದಬೇಕು ಅಂದರೆ ಒಳ್ಳೆ ಹಣವಂತರು ಓದ್ಬೋದು ಈ ಥರ ಮೈಂಡಲ್ಲಿ ದೊಡ್ಡ ದೊಡ್ಡವರು ಓದ್ಬೋದು ಈ ಥರ ಮೈಂಡ್ ಕೆಲವರಲ್ಲಿ ಬಂದಿರುತ್ತೆ ನೋ ದೊಡ್ಡ ದೊಡ್ಡವರು ಓದ್ತಕ್ಕಂಥದ್ದಲ್ಲ ದೊಡ್ಡ ಜ್ಞಾನ ಒಳ್ಳೆ ಸ್ಕೋರ್ ಮಾಡಿರ್ತಕ್ಕಂಥವ್ರಿಗೆ ಗೌರ್ಮೆಂಟು ಹೆಲ್ಪ್ ಮಾಡುತ್ತೆ ಓಕೆ ಕೆಲವರು ಕೆಲವು ಬ್ಯಾಂಕಲ್ಲಿ ಲೋನ್ ಕೊಡುತ್ತೆ ಎಜುಕೇಷನ್ ಲೋನ್ ಅಂತಲೇ ಕೊಡುತ್ತೆ ಓಕೆ ನಾವು ಬಡವರು ನಾವು ಓದೋಕ್ಕಾಗಲ್ಲ ಅನ್ನೋ ಮೈಂಡ್ ಮಕ್ಕಳಿಗೆ ಬರಬಾರ್ದು ವಿದ್ಯಾರ್ಥಿಗಳು ಬರಬಾರ್ದು ಬಟ್ ಜ್ಞಾನ ಅಂತಕ್ಕಂಥದ್ದಿದ್ದರೆ ಸ್ಕೋರು ಮತ್ತು ನೀಟಲ್ಲಿ ಒಳ್ಳೆಯ ಸ್ಕೋರ್ ಇದ್ದರೆ ಗೌರ್ಮೆಂಟೇ ಸಹ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಓದಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ಗಳಿದ್ದಾವೆ ಅದನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳು ತಿಳಿಸ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಟೀಚರ್ಸು ಲೆಕ್ಚರರ್ಸು ಪೇರೆಂಟ್ಸು ಮತ್ತು ತಿಳಿದಿರ್ತಕ್ಕಂಥ ಯಾರಾದರೂ ಸಹ ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡಬೇಕು ಓಕೆ ಮೈಂಡಲ್ಲಿ ಬರಬಾರ್ದು ಏನು ಬರಬಾರ್ದು ಅಂದರೆ ನಾವು ಓದಿರೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದು ಮೈಂಡಿಗೆ ಬರಬೇಕು ಓಕೆ ಹಣನೇ ಇರಬೇಕು ಎಮ್ ಬಿ ಬಿ ಎಸ್ ಓದೋದಕ್ಕೆ ಅನ್ನೋದು ಬರಬಾರ್ದು ಓಕೆ ಓದೋದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಒಳ್ಳೆ ಸ್ಕೋರ್ ಮಾಡಿದಾಗ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ಗಳು ಬೇಕಾದ 25 ಮೆಡಿಕಲ್ ಕಾಲೇಜಸ್ ಇದೆ ಗೌರ್ಮೆಂಟ್ ಕಾಲೇಜಸ್ ಇದೆ ಮೆಡಿಕಲ್ ಕಾಲೇಜಸ್ಸು ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರೆ ಆ ಗೌರ್ಮೆಂಟ್ ಕಡೆಯಿಂದನೇ ಒಳ್ಳೆ ಸ್ಕಾಲರ್ಶಿಪ್ಪು ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ಅದನ್ನು ವಿದ್ಯಾರ್ಥಿಗಳು ತಿಳಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಓಕೆ ಅದ್ರ ಮೇಲೂ ಸಿಗಲಿಲ್ಲ ಅಂದರೆ ದಡ್ ಸೆಕೆಂಡ್ರಿ ಬಟ್ ಇನ್ಫಾರ್ಮೇಷನ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಆಗಬಾರ್ದು ಮನಸ್ಸಲ್ಲಿ ಎಷ್ಟೋ ಜನ ಒಂದು ರಿಮೋಟ್ ಹಳ್ಳಿಗೆ ಹೋದಾಗ ಮೊನ್ನೆ ಮಗು ಸೀಟಿಗೆ ಹಾಕಿದ್ದೀನಿ ಅಂದರೆ ಸರ್ ಹಾಕಿಲ್ಲ ಅವ್ರ ಪೇರೆಂಟ್ಸ್ ಅಲ್ಲೇ ಸ್ಪಾಟಲ್ಲಿ ಯಾಕೆ ಹಾಕಿಲ್ಲ ಅಂದರೆ ಇನ್ಫಾರ್ಮೇಷನ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಇರ್ಬೋದು ರಿಮೋಟ್ ಏರಿಯಾದಲ್ಲಿ ಇರ್ತಾರೆ ಮೊಬೈಲ್ ಇಲ್ಲದಲ್ಲಿ ಇರ್ಬೋದು ಅಂಥ ಏರಿಯಾಗಳಲ್ಲಿ ಯಾರು ಓದ್ತಾ ಇರ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥವ್ರು ಪಕ್ಕದವರು ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು ತಿಳಿದಿರ್ತಕ್ಕಂಥವ್ರು ಯಾರು ಇದ್ದರೆ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು IBPS ಎಕ್ಸಾಮಿನೇಷನ್ಸ್ ಇರುತ್ತೆ RRB ಎಕ್ಸಾಮಿನೇಷನ್ಸ್ ಇರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರುತ್ತೆ ಈ ಥರ ಗೊತ್ತಾದಾಗ ವಿದ್ಯಾರ್ಥಿಗಳು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದು ನಮ್ಮ ಒಂದು ಅನಿಸಿಕೆ ಅಷ್ಟೇ ನಾವು ಯಾವಾಗ ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಸಿ ಇ ಟಿ ಕ್ವೆಶನ್ಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಸನ್ನು ತೊಗೊಬೇಕು ಓಕೆ ಸೋಲು ಗೆಲುವು ದಟ್ ಇಸ್ ಸೆಕೆಂಡ್ರಿ ನಾವು ಫೇಲ್ಯೂರ್ಸ್ ಆರ್ ದಿ ಸ್ಟೆಪ್ಸ್ ಆಫ್ ವಿಕ್ಟ್ರಿ ಅಂತ ಕರಿತೀವಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ ಓಕೆ ಫೇಸ್ ಮಾಡ್ತಾ ಹೋಗ್ಬೇಕು ಓಕೆ ಯಾವಾಗ ನಾವು ಫೇಸ್ ಮಾಡಿದೆ ಅಯ್ಯೋ ಆಗುತ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೂತ್ಕೊಂಡ್ರೆ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ ಟ್ರೈ ಮಾಡಬೇಕು ಓಕೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i + 2j + k ಕಮ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 5i + j + 2k ದೆನ್ ಮ್ಯಾಗ್ನಿಟ್ಯೂಡ್ ಆಫ್ a×b² + a.b² ವಾಟ್ ಫಸ್ಟ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಪ್ಷನ್ ಎ 270 ಆಪ್ಷನ್ ಬಿ 120 ಆಪ್ಷನ್ ಸಿ 170 ಆಪ್ಷನ್ ಡಿ 110 ನಾವು ಸಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಮತ್ತು ಎಂಟ್ರೆನ್ಸ್ ಎಕ್ಸಾಮನ್ನು ನಾವು ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಒಂದು ಪ್ರಿಪ್ರೇಷನ್ಸ್ ಬೇಕಾಗತ್ತೆ ಓಕೆ ವಿತೌಟ್ ಪ್ರಾಪರಾಗಿ ಪ್ರಿಪ್ರೇಷನ್ಸ್ ಇಲ್ಲ ಅಂದರೆ ನಾವು ಯಾವುದರಲ್ಲೂ ಸಕ್ಸಸ್ ಆಗಲ್ಲ ಓಕೆ ಈ ಪರಿಪೂರ್ಣತೆ ಅಂತಕ್ಕಂಥದ್ದು ಇರಬೇಕು ಓಕೆ ನೀವೇನು ಓದ್ತಾ ಇದ್ದೀರಿ ಆ ಏರಿಯಾದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಆವಾಗ ಮಾತ್ರ ನಾವು ಆ ಒಂದು ಎಕ್ಸಾಮಿನೇಷನನ್ನು ಈಸಿಯಾಗಿ ಫೇಸ್ ಮಾಡ್ಬೋದು ಓಕೆ ನಮ್ಗೆ ಯಾವಾಗ ಭಯ ಇರುತ್ತೆ ಅದರಲ್ಲಿ ಪರಿಪೂರ್ಣತೆ ಇರಲ್ಲ ಆ ಏರಿಯಾದಲ್ಲಿ ಪರಿಪೂರ್ಣತೆ ಇರಲ್ಲ ಭಯ ಅಂತಕ್ಕಂಥದ್ದು ಕಾಡೋದು ಆವಾಗಲೇ
ಓಕೆ, ಸ್ಪಷ್ಟ ಓದಬೇಕು, ಒಂದು ಗುರಿ ಇರಬೇಕು, ಆ ಗುರಿಗೆ ಬೇಸಿಕಲಿ ಪ್ರಿಪೇರ್ ಇರಬೇಕು. ಓಕೆ, ನಾವು ವಿ ನೋ ದಟ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಕ್ರಾಸ್ ಬಿ? ಕ್ರಾಸ್ ಪ್ರೊಡಕ್ಟ್ ಆಫ್ ಟು ವೆಕ್ಟರ್ಸ್ ಇಸ್ ಡಿನೋಟೆಡ್ ಬೈ ಎ ಕ್ರಾಸ್ ಬಿ. ನಾನು ಡೈರೆಕ್ಟಾಗಿ ಬರೆದ್ಬಿಡ್ತೀನಿ ರಿಸಲ್ಟು, ನಾನು ಎಕ್ಸ್ಪ್ಲೇನ್ ಮಾಡೋ ಉದ್ದೇಶ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಅದು ರಿಸಲ್ಟ್ ಏನು ಅಂತ ನನಗೆ ಗೊತ್ತಿದೆ, ಬಟ್ ನಾನು ಡೈರೆಕ್ಟಾಗಿ ಬರೆದ್ಬಿಟ್ರೆ ಕೆಲವು ಸ್ಟೂಡೆಂಟ್ಸ್ಗೆ ಹೌ ಇಟ್ಸ್ ಅಪ್ಟೈನ್ಡ್ ಅಂತ ಪ್ರಶ್ನೆ ಕಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ನಾವು ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್, ಡೆಫಿನೇಷನ್ ಆಫ್ ಎ ಕ್ರಾಸ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ ಆಫ್ ಬಿ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಅಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಸ್ಕ್ವೇರ್. ಎನ್ ಕ್ಯಾಪ್ ಇಸ್ ಯುನಿಟ್ ವೆಕ್ಟರ್, ದೇರ್ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ವೇಸ್ ಇಸ್ ಕೊಡ್ ಬಂದು ಎನ್ ಕ್ಯಾಪ್ ಔಟ್ ಆಗುತ್ತೆ ಸ್ಕ್ವೇರ್ ಮಾಡಿದಾಗ. ನಾವು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಡಾಟ್ ಬಿ? ಎ ಡಾಟ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ. ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ಡ್ ಥೀಟಾ. ಎರಡು ಆ್ಯಡ್ ಮಾಡೋಣ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಅಂದಾಗ ಎರಡು ಆ್ಯಡ್ ಮಾಡಿದಾಗ ನಾವು ದಿಸ್ ಇಸ್ ಕಾಮನ್. ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಬ್ರಾಕೆಟಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ನನಗೆ ಬಟ್ ಬಂದ್ ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಡೈರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹೇಳ್ಬಿಡ್ಬೋದು. ಬೇಕಾದ್ರೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕೊಟ್ಟಿದ್ದಾರೆ ಅದರ ಮ್ಯಾಗ್ನಿಟ್ಯೂಡ್. ವಿ ನೋ ದಟ್ ಹೌ ಟು ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಇಸ್ ಆಲ್ವೇಸ್ ಈಕ್ವಲ್ ಟು ರೂಟ್ ಆಫ್ ಕಾಂಪೋನೆಂಟ್ಸ್ 2, 2, 1 ಕಾಂಪೋನೆಂಟ್ಸ್ ಟ್ರಯಡ್ ಫಾರ್ಮಲ್ಲೂ ಬರಿಬೋದು. 4 + 4 + 1 ಕಾಂಪೋನೆಂಟ್ಸ್ 2, 2, 1 2, 2, 1 2² 4 + 4 + 1 ಮ್ಯಾಗ್ನಿಟ್ಯೂಡ್ ಆಫ್ ಸ್ಕ್ವೇರ್ ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಅಲ್ಲಿಗೆ ಇದು ಎಷ್ಟಾಗುತ್ತೆ? √9 ಆಗುತ್ತೆ. ಸ್ಕ್ವೇರ್ ಮಾಡಿದಾಗ ಅಗೇನ್ 4 + 4 = 8 + 1 9, 9 √3 ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ? 9 ಆಗುತ್ತೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ √5² ಕಾಂಪೋನೆಂಟ್ಸ್ 5, 1, 2 = 25 + 1 + 4 √30 √30 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ 30 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ 30 ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡೋದು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ 9 × 30 9 × 3 = 27 ಅಲ್ಲಿಗೆ 270 ಇಸ್ ದ ಆನ್ಸರ್. ಅಲ್ಲಿಗೆ ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಬಿ 120 ಇದೆ, ಆಪ್ಷನ್ ಸಿ 170 ಇದೆ, ಆಪ್ಷನ್ ಡಿ 110 ಇದೆ. ಆಪ್ಷನ್ ಎ ಇಸ್ ದ ಆನ್ಸರ್. ಇದೆ ನೀವು ಬೇಕಾದಷ್ಟು ಪ್ರಾಬ್ಲಮ್ಸನ್ನು ಮಾಡ್ಬೋದು. ವೆಕ್ಟರ್ ಎ ವೆಕ್ಟರ್ ಬಿ ಚೇಂಜಸ್ ಮಾಡ್ಕೊಳ್ಳಿ, ಮತ್ತು ಟ್ರಯಡ್ ಫಾರ್ಮಲ್ ಬೇಕಾದ್ರೂ ಬರ್ಕೊಂಡು ಮಾಡಿ. ಓಕೆ, ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು. ಮೈನಸ್ ಮಾಡ್ಕೊಂಡು ಮಾಡಿ, ಆನ್ಸರ್ ಚೇಂಜಸ್ ಆಗುತ್ತೆ ಅಷ್ಟೇ. ಮೈನಸ್ ಮಾಡ್ಕೊಂಡು ಮಾಡಿ, ಪ್ಲಸ್ ಇದೆ ಮೈನಸ್ ಮಾಡ್ಕೊಂಡು ಮಾಡಿ. ಅಲ್ಲಿಗೆ ಪ್ರಾಬ್ಲಮ್ಸು ಎಷ್ಟು ಬೇಕಾದ್ರೂ ಕೇಳ್ಬೋದು ಇದರಲ್ಲೇ. ನೆಕ್ಸ್ಟು ನೀವೀಗ ಡೈರೆಕ್ಟಾಗಿ ಸ್ಟ್ಯಾಂಡರ್ಡ್ ರಿಸಲ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಕೊಟ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂತ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮೆಮೊರಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಕ್ವಶನ್ನು ಸೇಮ್ ಇದೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಬೈ 2 × a² ಇಂಟು ಬಿ ಸ್ಕ್ವೇರ್ ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಬಿ. ಇಟ್ಸ್ ವ್ಯಾಲ್ಯೂ ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 1/2 ಇದೆ, ಆಪ್ಷನ್ ಸಿ 2 ಇದೆ, ಆಪ್ಷನ್ ಡಿ 1/4 ಇದೆ. ಸ್ಪಷ್ಟವಾಗಿ ಗೊತ್ತಾಗಲಿ ಇದು ರಿಸಲ್ಟ್ ಏನು ಅಂತ ಗೊತ್ತಾಗೋಯ್ತು. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಎ ಅಂದರೆ ಎ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಬಿ ಸ್ಕ್ವೇರ್ ಬೈ 2 × a² ಇಂಟು ಬಿ ಸ್ಕ್ವೇರ್ ಕ್ಯಾನ್ಸಲ್ ರಿಮೈನಿಂಗ್ 1/2 ಇಸ್ ದ ಆನ್ಸರ್. ಇಟ್ಸ್ ರಿಸಲ್ಟ್ 1/2. ಓಕೆ, ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಾಗಬೇಕು. ಅಲ್ಲಿಗೆ ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 1/2 ಇದೆ, 1/2 ಇಸ್ ದ ಆನ್ಸರ್. ಆಪ್ಷನ್ ಸಿ 2 ಇದೆ, ಆಪ್ಷನ್ ಡಿ 1/4 ಇದೆ, ಅದಕ್ಕೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಅಗೇನ್ ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ಬೋದು, ಪ್ಲಸ್ ಬದಲ ಮೈನಸ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಥರ್ಡ್ ಬಂದ್, ಇಫ್ ಸೈನ್ ಆಫ್ ಪೈ ಇಂಟು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಆಫ್ ಪೈ ಇಂಟು ಸೈನ್ ಥೀಟಾ, ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಆಫ್ ಥೀಟಾ ಪ್ಲಸ್ ಪೈ ಬೈ 4 ಈಸ್ ಈಕ್ವಲ್ ಟು ಆಪ್ಷನ್ ಎ 1/√2,
ಆಪ್ಷನ್ ಬಿ 1/2 √2, ಆಪ್ಷನ್ ಸಿ -1/2 √2, ಆಪ್ಷನ್ ಡಿ 1/√2 ಇದೆ. ನಾವು ಈಕ್ವಾಲಿಟಿ ಬಿಟ್ವೀನ್ ದ ಟೂ ಟರ್ಮ್ಸ್, ಫಸ್ಟ್ ಲೆಫ್ಟ್ ಸೈಡಲ್ಲಿ ಸೈನ್ ಆಫ್ ಪೈ ಇಂಟು ಕಾಸ್ ಥೀಟ ಇದೆ, ರೈಟ್ ಸೈಡಲ್ಲಿ ಕಾಸ್ ಆಫ್ ಪೈ ಇಂಟು ಸೈನ್ ಥೀಟ ಇದೆ. ಈಕ್ವಾಲಿಟಿ ಹೊಡ್ಸ್ಕೊಂಡ್ ಓನ್ಲಿ ವೆನ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಪೈ ಬೈ ಫೋರ್, 1/4, ಇಲ್ಲಿ ಪೈ ಇದೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು 1/4 ಆ್ಯಂಡ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 1/4 ಆರ್ -1/4. ಈಕ್ವಾಲಿಟಿ ಯಾವಾಗ ಹೊಡ್ಸ್ಕೊಡ್ಡಾಗತ್ತೆ ಅಂದರೆ ಕಾಸ್ ಥೀಟಾ 1/4 ಆರ್ ಸೈನ್ ಥೀಟಾ 1/4 ಬೇಕಾದರೂ ಹಾಕ್ಬೋದು, -1/4 ಬೇಕಾದರೂ ಹಾಕ್ಬೋದು, ಆವಾಗ ಎರಡು ಈಕ್ವಾಲಿಟಿ ಹೊಡ್ಸ್ಕೊಡ್ಡಾಗತ್ತೆ. ನೋಡೋಣ, ಚೆಕ್ ಮಾಡೋಣ. ಕಾಸ್ ಥೀಟಾ 1/4 ಆಗ್ತಾನೆ, 1/4 ಅಂದರೆ ಪೈ ಬೈ ಫೋರ್ ಆಯಿತು, 4π/4 ಬರ್ತಾನೆ, 5/4 1/4, ಇಲ್ಲಿ ಪೈ ಇದೆ, 5/4 ಆಗುತ್ತೆ ಕಾಸ್ ಥೀಟಾ ಆಗ್ತಾಗ. ಕಾಸ್ 5/4 ಅಂದರೆ ಎಷ್ಟು? ಕಾಸ್ 45 ಡಿಗ್ರಿ, ಕಾಸ್ 45 ಅಂದರೆ 1/2. ಇಲ್ಲಿ ನೋಡಿ ಸೈನ್ ಥೀಟಾ 1/4 ಆಗ್ತೀನಿ, ಅಗೇನ್ ಕಾಸ್ 5/4, ಕಾಸ್ 5/4 ಅಂದರೆ 1/√2 ಆಯಿತು, ಈಕ್ವಾಲಿಟಿ ಹೊಡ್ಸ್ಕೊಂಡಾಯಿತು. ಅಟ್ ದ ಸೇಮ್ ಟೈಮ್ -1/4 ಹಾಕಿರೋ ಆಗುತ್ತೆ ಸರ್, ಎಸ್. ಯಾಕೆಂದರೆ ಕಾಸ್ ಆಫ್ -θ ಈಸ್ ಆಲ್ವೇಸ್ ಪ್ಲಸ್ ಕಾಸ್ ಥೀಟಾ, ಆವಾಗಲೂ 1/cos 5/4 ಬರುತ್ತೆ, 1/√2. ಹಿಯರ್ ಸೈನ್ ಆಫ್ ಮೈನಸ್ ಸೈನ್ ಥೀಟಾ, ಸೈನ್ ಥೀಟಾ ಈಸ್ ಈಕ್ವಲ್ ಟು -1/4, ಕಾಸ್ ಆಫ್ -5/4, ಕಾಸ್ ಆಫ್ -5/4 ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ -θ ಈಸ್ ಈಕ್ವಲ್ ಟು ಪ್ಲಸ್ ಕಾಸ್ ಥೀಟಾನೇ ಆಗುತ್ತೆ, ಹೊಡ್ಸ್ಕೊಡ್ಡಾಗತ್ತೆ. ನಾವು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಕಾಸ್ ಥೀಟಾ ರಿಸಲ್ಟ್ ಕಂಡು ಹಿಡ್ಕೊಬೇಕಲ್ಲ, ಕಾಸ್ ಆಫ್ ಥೀಟಾ ಪ್ಲಸ್ 5/4, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 1/4, ಇದು ತಗೊಂಬಿಟ್ರೆ ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊತೇನೆ, 1/4 ಪ್ಲಸ್ 1/4, ಇಲ್ಲೊಂದು ಮೈನಸ್ ಇದೆ, ಈ ಮೈನಸ್ ತೊಗೊಂತ ಜನ 5/4, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 4, ಡಿನೋಮಿನೇಟರ್ ಸೇಮ್ ಇದ್ರೆ 4/1 + 2 = 2, 2/4 ಅಂದರೆ 1/2. ನಾವು ಟು ಮೇಕ್ ದಿ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದಿ ಫಾರ್ಮ್, ನಾನು ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ √2 ಮಾಡ್ಕೊತೇನೆ, 1/√2 cos θ -1/√2 sin θ = 1/2 √2. 1/√2 ಕಾಮನ್ ತೆಗೆದ್ರೆ 2 ಅಲ್ಲೇ ಇದೆ, ಇಲ್ಲಿ √2 ಬರ್ತಿದ್ದೇನೆ. 1/√2 ಕಾಮನ್ ತೆಗೆದು √2 ಕ್ಯಾನ್ಸಲ್ ಆದರೆ ಪ್ರೀವಿಯಸ್ ರಿಸಲ್ಟ್ ಅಲ್ಲೇ ಇರುತ್ತೆ. ನಾವು ಹೌ ಟು ಮೇಕ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್, ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಫಾರ್ಮ್ ಅಂದರೆ, 1/√2 ನಾನು ಕಾಸ್ 5/4 ಅಂತ ಬರೀತೇನೆ. ಯಾಕೆ ಸರ್? ಸೈನ್ 5/4 ಅಂತ ಬರೀಬೋದಾಗಿತ್ತಲ್ಲ, ಅಲ್ಲಿ ಕಾಸ್ ಆಫ್ ಕೇಳಿರೋದ್ರಿಂದ ನಾವು ಕಾಸ್ ಆಫ್ a+b ಫಾರ್ಮುಲಾ ತರಬೇಕು, ಅದಕ್ಕೋಸ್ಕರ ಕಾಸಲ್ಲಿ ಮಾಡ್ಕೊತ ಇದ್ದೇನೆ. ಕಾಸ್ 5/4 × cos θ -sin 5/4 × sin θ = 1/2 √2. ಇದು ಯಾವ ಫಾರ್ಮುಲಾ ಫಾರ್ಮಲ್ ಇದೆ? ಕಾಂಪೌಂಡ್ ಆ್ಯಂಗಲ್ ಫಾರ್ಮ್, ಸೈನ್ ಆಫ್ a+b, ಸೈನ್ ಆಫ್ a-b, ಕಾಸ್ ಆಫ್ a+b, ಕಾಸ್ ಆಫ್ a-b ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಕಾಸ್ a × cos b -sin a × sin b ಫಾರ್ಮುಲಾ, ಕಾಸ್ ಆಫ್ a+b, ಅಲ್ಲಿಗೆ ಕಾಸ್ ಆಫ್ a 5/4 ಅನ್ಬೋದು, ಅದು ಥೀಟಾ ಅನ್ಬೋದು, 5/4 + θ ಆರ್ ಥೀಟಾ ಪ್ಲಸ್ 5/4 ಯಾವ ಥರ ಬೇಕಾದ್ರು ಬರಿಬೋದು, ದಟ್ ಈಸ್ ಈಕ್ವಲ್ ಟು 1/2 √2. ಅದಕ್ಕೆ ಕಾಸ್ ಆಫ್ 5/4 + θ ಅಂದ್ರೆ ಬಂದೆ, ಥೀಟಾ ಪ್ಲಸ್ 5/4 ಅಂದ್ರೆ ಬಂದೆ, ದಟ್ ಈಸ್ ಈಕ್ವಲ್ ಟು ಬಟ್ 1/2 √2. ಅಲ್ಲಿಗೆ ಆಪ್ಷನ್ ಎ 1/√2 ಇದೆ, ಆಪ್ಷನ್ ಬಿ 1/2 √2 ಇದೆ, ಅದಕ್ಕೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಸಿನಲ್ಲಿ -1/2 √2 ಇದೆ, ಆಪ್ಷನ್ ಡಿನಲ್ಲಿ 1/2 √2 ಇದೆ, ಅದಕ್ಕೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಬೇಕಾದ್ರೆ ಸೈನಲ್ಲಿ ಬೇಕಾದ್ರೆ ಕೇಳ್ಬೋದು, ಸೈನಲ್ಲಿ ಬೇಕಾದ್ರೂ ಕೇಳ್ಬೋದು. ಅವಾಗ ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬೇರೆ ಸೈನ್ ಆಫ್ ಎ ಮೈನಸ್ ಬಿ ಕೇಳ್ಬೋದು, ಅಂದರೆ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೆಕ್ಸ್ಟ್ ಫೋರ್ತ್ ಒನ್, ಇಫ್ ಸಮೇಷನ್ ಆಫ್ ಕೆ ಈಸ್ ಈಕ್ವಲ್ ಟು 1 to 3, ಕಾಸ್ ಸ್ಕ್ವೇರ್ ಆಫ್ 2k - 1 × π/12 ಈಸ್ ಈಕ್ವಲ್ ಟು, ಆಪ್ಷನ್ ಎ 0 ಇದೆ, ಆಪ್ಷನ್ ಬಿ 1/2 ಇದೆ, ಆಪ್ಷನ್ ಸಿ -1/2 ಇದೆ, ಆಪ್ಷನ್ ಡಿ 3/2 ಇದೆ. ನಾವು ನಮಗೆ ಚೆನ್ನಾಗಿ ಗೊತ್ತಿರಲಿ, ಕೆ ಟು 1 to 3, ಕೆ ಈಸ್ ಈಕ್ವಲ್ ಟು 1 ಕೊಟ್ಟರೆ, ಕೆ ಈಸ್ ಈಕ್ವಲ್ ಟು 1 ಕೊಟ್ಟರೆ 2 - 1 ಆಗುತ್ತೆ, ಕಾಸ್ ಸ್ಕ್ವೇರ್ π/12, ಕಾಸ್ ಸ್ಕ್ವೇರ್ π/12. ವಿ ನೋ ದಟ್ ನಮಗೆ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಬೇಕು, 1 + cos 2a ಈಸ್ ಈಕ್ವಲ್ ಟು 2 cos² a, 1 + cos² a ಈಸ್ ಈಕ್ವಲ್ 2 cos² a. ಈಗ ಕಾಸ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ಅಂದರೆ ಇಲ್ಲಿ 2 ತಗೊತೇನೆ, ಅಲ್ಲಿಗೆ ವಾಟ್ ಇಸ್ ದ ಫಾರ್ಮುಲಾ ಆಫ್ ಕಾಸ್ ಸ್ಕ್ವೇರ್ ಎ? 1 + cos² a / 2, 1/2 × 1 + cos 2 × a ಅಂದರೆ π/12.
ನಾವು 1/2 ಇಂಟು 1+2 ಇಂದ 6 ಕ್ಯಾನ್ಸಲ್ ಆಗುತ್ತೆ ಕಾಸ್ ಪೈ ಬೈ 6 ಕಾಸ್ 30 ಡಿಗ್ರಿ ಕಾಸ್ 30 ಡಿಗ್ರಿ ಅಂದರೆ √3/2 ಓಕೆ ನೋಡಿ ನೆಕ್ಸ್ಟ್ ಅದೇ ಥರ k=1 ಕೊಟ್ಟಾಗ k=2 ಕೊಡ್ತೇವೆ 2 × 2 = 4 4 − 1 = 3 ಆಗುತ್ತೆ ಅಲ್ಲಿಗೆ ಕಾಸ್ ಸ್ಕ್ವಯರ್ 3π/12 3 1s are 3 4s are ಫಾರ್ಮುಲಾ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲೇ ಬಂದಿದೆ ಕಾಸ್ ಸ್ಕ್ವೇರ್ ಪೈ ಬೈ 4 ಅಲ್ಲಿಗೆ ಕಾಸ್ ಸ್ಕ್ವೇರ್ ಪೈ ಬೈ 4 ಕಾಸ್ 45 ಕಾಸ್ 45 ಅಂದರೆ 1/√2 ಸ್ಕ್ವೇರ್ ಇರೋದ್ರಿಂದ 1/2 ನೆಕ್ಸ್ಟ್ k = 3 3 × 2 = 6 6 − 1 = 5 ಅಲ್ಲಿಗೆ ಕಾಸ್ ಸ್ಕ್ವೇರ್ 5π/12 that is equal to 1/2 × ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೇನೆ cos 2 × 5π/12 1/2 × 1+6 ಆಯಿತು 5 × π/6 π/6 30 30 × 5 = 150 cos of 150 ಬೈ ಯೂಸಿಂಗ್ ಅಲಾಡ್ ಆ್ಯಂಗಲ್ಸ್ ನನ್ನ ಎಲ್ಲ ವಿಡಿಯೋಗಳನ್ನು ನನ್ನ GH Maths ಯೂಟ್ಯೂಬಲ್ಲಿ ಎಲ್ಲ ಅಲಾಡ್ ಆ್ಯಂಗಲ್ಸು ಮಲ್ಟಿಪಲ್ ಆ್ಯಂಗಲ್ಸ್ ಎಲ್ಲ ಫಾರ್ಮುಲಾಗಳನ್ನು ಡಿಸ್ಕಸ್ ಮಾಡಿ ನಾನು GH Maths ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಯಾರು ಫಾಲೋ ಮಾಡ್ತಾ ಇದ್ದೀರಿ ಅವ್ರು ಅರ್ಥವಾಗುತ್ತೆ cos of 150 ಬೈ ಯೂಸಿಂಗ್ ಅಲಾಡ್ ಆ್ಯಂಗಲ್ ಫಾರ್ಮುಲಾ cos of 180 − 30 ಸೆಕೆಂಡ್ ಕ್ವಾಡ್ರೆಂಟು cos − 30 ಅಂದರೆ √3/2 ಎಂತ √3/2 −√3/2 ಓಕೆ ಇವೆರಡರಲ್ಲಿ ಕಾಮನ್ನು 1/2 1+√3/2 1 − √3/2 +1 − √3/2 ಔಟ್ ಸೈಡ್ ಇದೆ ಇದು 1/2 1/2 × +√3/2 −√3/2 ಗೆಟ್ ಕ್ಯಾನ್ಸಲ್ 1+1 = 2 +1/2 2 ಗೆಟ್ ಕ್ಯಾನ್ಸಲ್ 1+1 + 1/2 2 1s are 2 2 + 1 = 3 3/2 ವಾಟ್ ಇಸ್ ಆನ್ಸರ್ 3/2 ಅಲ್ಲಿಗೆ ಆಪ್ಷನ್ ಎ 0 ಇದೆ ಆಪ್ಷನ್ ಬಿ 1/2 ಇದೆ ಆಪ್ಷನ್ ಸಿ −1/2 ಇದೆ ಆಪ್ಷನ್ ಡಿ 3/2 ಇದೆ 3/2 ಇಸ್ ಆನ್ಸರ್ ಆಪ್ಷನ್ ಡಿ ಇಸ್ ದ ಆನ್ಸರ್ ಈ ಥರ ಸಪೋಸ್ k=1 3 ಇದೆ 4 ಹಾಕೊಂಡು ಮಾಡಿ 5 ಹಾಕೊಂಡು ಮಾಡಿ 6 ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಓಕೆ ಬೇಕಾದಷ್ಟು ಈ 2k − 1 ಇದೆ 3k − 1 π/12 ಇದೆ ಬೇರೆ ತಗೊಂಡು ಆಪ್ಷನ್ಸ್ ಚೇಂಜಸ್ ಆಗುತ್ತೆ ಅಷ್ಟೇ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ ಓಕೆ ಇಂಜಿನಿಯರಿಂಗ್ ಸೈಡ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಓಕೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೇನೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬೇಸಿಕಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಮತ್ತು ಈವನ್ SSC ಬರ್ತಕ್ಕಂಥ ಎಲ್ಲ ಫಾರ್ಮುಲಾಗಳನ್ನು ವರ್ಕೌಟ್ ಮಾಡಿ ನಿಮಗೆ ಫ್ಯೂಚರಲ್ಲಿ ಇಂಜಿನಿಯರಿಂಗ್ ಹೋಗ್ತೀರಿ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸು ಮತ್ತು RRB ಎಕ್ಸಾಮಿನೇಷನ್ಸ್ ಇವೆಲ್ಲ ತಗೊತಾರೆ ಓಕೆ ಯಾವುದರಲ್ಲೂ ಒಂದರಲ್ಲಿ ಸಕ್ಸಸ್ 100% ಆಗ್ತಾರೆ ಓಕೆ ಬಟ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು